ನೀನ್ ತಪ್ಪು ಮಾಡ್ತಿದ್ಯಾ? ನೀನೀಗ ಬಾಯಿ ಮುಚ್ಕೊಂಡು ತೆಪ್ಪಗಿಲ್ದೆ ಹೋದ್ರೆ ಎರಡು ತಪ್ಪು ಮಾಡ್ಬೇಕಾಗತ್ತೆ. ತಲೆಗೂ ಒಂದೊಂದು ಬುಲೆಟ್ ಫಿನಿಶ್. ಬೇಡಮ್ಮ ಸಗರಿ, ನನ್ ಮಾತು ಕೇಳು. ಅಣ್ಣ, ಗೆಲ್ಲೇಬೇಕು ಅಂತ ಹೊರಟಾಗ ಕೊಲ್ಲೋದಕ್ಕೂ ರೆಡಿ ಆಗಿರ್ಬೇಕು. ಏನ್ ಮಾಡಕ್ ಕೊಟ್ಟಿದ್ಯಾ ಸಗರಿ? ಅದು ಲೋಡ್ ಆಗಿರೋ ರಿವಾಲ್ವರು, ತಮಾಷೆ ಮಾಡ್ಬೇಡ. ಏಯ್, ಫೋನ್ ಕೊಡು. ತಗೊಂಡ್ ಕದ್ದು ಮಹಿ ಫೋನ್ ಮಾಡಿ ವಿಚಾರ ತಿಳಿಸ್ಬೇಕು ಅಂತಿದ್ಯಾ? ಫೋನ್ ಡಯಲ್ ಮಾಡಿದ್ರೆ ಮಹಿ ಕಾಲ್ ಹೋಗಲ್ಲ, ನಿನ್ ಪ್ರಾಣ ಹೋಗುತ್ತೆ. ತಮಾಷೆ ನೋಡಣ್ಣ. ಹತ್ತೂರನ್ನ ಆಳೋ ಮಹಾರಾಣಿ, ಹತ್ತೂರಿಗೆ ನ್ಯಾಯ ಹೇಳೋ ನ್ಯಾಯ ದೇವತೆ, ರಾಯದುರ್ಗದ ರಾಜೇಶ್ವರಿ, ನನ್ನ ಕಾಲಿಗೆ ಬಿದ್ದು ಪ್ರಾಣ ಭಿಕ್ಷೆ ಬೇಡೋದನ್ನ ನೋಡು. ಏ ಸಾಗರಿ, ಸಾವಿಗೆ ನನ್ನ ಹತ್ರ ಬರೋದಕ್ಕೆ ಹೆದರಿಕೆ ಆಗ್ಬೋದೇ ಹೊರತು ಸಾವು ಹತ್ರ ನಾನು ಹೋಗೋದಕ್ಕೆ ಹೆದರ್ಕೊಳ್ಳೋದಿಲ್ಲ ಕಣೆ. ಯಾಕೆ ಅಂದ್ರೆ ಸಾವಿಗೆ ಈ ರಾಜೇಶ್ವರಿ ಯಾವತ್ತೂ ಹೆದರದವಳಲ್ಲ, ಆ ಸಾವನ್ನ ಹೆದರಿಸೋಳು. ಹಾ, ಸಾವು ನಿನ್ನ ಕಣ್ಣು ಎದುರುಗಡೆನೆ ಇದ್ರು ಅಹಂಕಾರ ಕಡಿಮೆ ಆಗ್ಲಿಲ್ವಲ್ಲ. ಯಾವ ಧೈರ್ಯದ ಮೇಲೆ ಇಷ್ಟು ಎಗರಾಡ್ತೀಯ ಮುದುಕಿ? ಸಾವು ನನ್ನ ಬೆರಳ ತುದಿನಲ್ಲಿದೆ, ಬಂದು ಕಾಪಾಡ್ತಾರೆ ನಿನ್ನೆಲ್ಲ. ಸತ್ಯ ಕಾಪಾಡತ್ತೆ ಕಣೆ, ಧರ್ಮ ಕಾಪಾಡತ್ತೆ, ನ್ಯಾಯ ಕಾಪಾಡತ್ತೆ. ಅಷ್ಟರ ಮೇಲೂ ನನ್ನ ಸಾವಾದ್ರೆ ಅದು ನನ್ನ ಸಾವಲ್ಲ ಕಣೆ, ಸತ್ಯದ ಸೋಲು, ಧರ್ಮದ ಸೋಲು, ನ್ಯಾಯದ ಸೋಲು. ಏ, ಇಷ್ಟಕ್ಕೂ ನನ್ನ ಸಾಯಿಸೋದಕ್ಕೆ ನಿನ್ನ ಧೈರ್ಯ ಇದೆಯೇ? ಆ ಇದೆಲ್ಲ ನನ್ನ ಆಟ, ನಾನ್ ಆಡ್ತಾ ಇರೋ ಆಟ. ನನ್ನ ಆಟದಲ್ಲಿ ಎಲ್ರು ಬರೀ ಕಾಯಿಗಳಷ್ಟೇ.
ಅಜ್ಜಮ್ಮ. ಇವಳು ಸಾಯಿಸ್ರೆ ನಮ್ಗೇನ್ ಸಿಗುತ್ತೆ? ಮೊದ್ಲು ಇರೋಣ, ಒಂದ್ ಕಡೆ ಕೂಡ ಹಾಕೋಣ, ನಡೀರಿ ಆ ರೂಮ್ ನಡೀರಿ ನಡೀರಿ. ತಾಯಿ ಮಾತಿಗೆ ಏನು ಕೇಳಲ್ಲ. ಈ ಮುದ್ಕಿನ ಕರ್ಕೊಂಡು ನಡಿ ಒಳಗೆ. ನಡೀರಿ ನಡೀರಿ ನಡೀರಿ. ಹೇಳಕ್ ಗೊತ್ತಾಗಲ್ಲ, ನಡಿ. ಎಂತ ಚೆನ್ನಾಗಿ ಬೋಂಡ ಮಾಡಿದ್ರಿ ಗೊತ್ತಾ? ಈ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರ್ಬೇವನ್ನೆಲ್ಲ ಹೆಚ್ಚಿದ್ರಲ್ಲ, ಅವರಲ್ಲಿ ಕಾಣ ತೆಗೀರಿ. ಧರ್ಮ ಅವ್ರೆ ಪ್ಲೀಸ್ ಬಾಗ್ಲು ತೆಗೀರಿ. ಏನಮ್ಮ ನೀನು, ಗನ್ ಸಿಕ್ತು ಅಂತ ಶೂಟ್ ಮಾಡಕ್ಕೆ ಹೋಗ್ಬಿಡದ? ಅಲ್ಲ, ಅವಳನ್ನ ಯಾಕೆ ಕೊಲ್ಬೇಕು ಅಂತ? ಅಕಸ್ಮಾತ್ ಅಮ್ಮ ಸತ್ರೆ ಎಷ್ಟು ಕಷ್ಟ ಅಂತ ನಿಂಗೆ ಗೊತ್ತು ತಾನೆ. ಎದುರುಗಡೆ ಇರೋ ಸಮಸ್ಯೆನ ಕ್ಲಿಯರ್ ಮಾಡ್ಬಿಡ್ಬೇಕು, ಆಮೇಲೆ ಮುಂದೆ ಬರೋ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ಬೇಕು. ಏನಮ್ಮ ನೀನು, ಹಾತ್ರಕ್ ಬಿದ್ದು ಆ ಅಮ್ಮನ ಸಾಯಿಸ್ಬಿಟ್ರೆ ನನ್ನ ಮಗಳ ಗತಿ ಏನು? ಮೊದಲು ನನ್ನ ಮಗಳು ಮನೆಗೆ ಬರ್ಲಿ, ಆಮೇಲೆ ನೋಡೋಣ. ಇಲ್ಲಮ್ಮ, ಈಗೇನೋ ಅವ್ರನ್ನ ಲಾಕ್ ಮಾಡಿದ್ವಿ, ಇನ್ನು ಎಷ್ಟೊತ್ತು ಹೀಗೆ ಅಂತ ಏನಾದ್ರೂ ಮಾಡೋಣ ಇರು, ಯೋಚನೆ ಮಾಡ್ತಾ ಇದ್ದೀನಿ. ಪ್ಲೀಸ್ ಬಾಗ್ಲು ತೆಗೀರಿ, ಪ್ಲೀಸ್ ಬಾಗ್ಲು ತೆಗೀರಿ. ಅಲ್ಲಮ್ಮ, ಅವರನ್ನ ಬಂದ್ ಮಾಡಿದ ರೂಮಲ್ಲಿ ಕಾಲಿಂಗ್ ಬೆಲ್ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ.
ಯಾರದು? ಸೇಲ್ಸ್ ಮ್ಯಾನ್ ಅಮ್ಮ, ನೀನ್ ಹೆದರ್ಕೋಬೇಡ. ಕುಸುಮ ಹತ್ರ ಇವ್ರು ಬರ ತನಕ ನಿನ್ ಕೆಲ್ಸಕ್ ಬರೋದ್ ಬೇಡ ಅಂತ ಹೇಳ್ಬಿಟ್ಟೆ. ಒಳ್ಳೆ ಕೆಲ್ಸ ಕೊಟ್ಟಿರೋದಕ್ಕೆ ಸಾಕ್ಷಿ ನಮ್ ಸಂತೋಷದ ಬೀಗದ ಕೈ. ಅಬ್ಬಾ, ಒಂದ್ ಮುತ್ತಿಗೆ ಎಷ್ಟೆಲ್ಲ ಅರ್ಥ ಇರುತ್ತಲ್ಲ. ಎಲ್ಲ ಸರಿ ಹೋಯ್ತು ಮಹೇಶ. ಹಿಮಾ ವಿಷಯ ಒಂದ್ ಇತ್ಯರ್ಥ ಆಗ್ಬಿಟ್ರೆ ನಾವ್ ನಮ್ ಜೀವನ ಶುರು ಮಾಡ್ಬೋದು. ಸಾಗ್ರಿ, ಧೈರ್ಯ ಇಲ್ವಾ? ಅಷ್ಟೊಂದು ಮಾತಾಡ್ತಿದ್ಯಲ್ಲ, ಬಾಗ್ಲು ತೆಗ್ದು ಮಾತಾಡೆ. ಏ ಧರ್ಮ, ನೀನೊಬ್ಬ ಗಂಡ್ಸ, ಫೇಸ್ ಮಾಡಕ್ ಆಗಲ್ವೇನೋ? ಧೈರ್ಯ ಇದ್ರೆ ಬಾಗ್ಲು ತೆಗೀರಿ. ನಿಮ್ ತರ ಪ್ರಾಣಕ್ಕೆ ಹೆದರ್ಕೊಂಡು ಹೋರಾಡೋರಲ್ಲ ನಾವು. ಧೈರ್ಯ ಇದ್ರೆ ಬಾಗ್ಲು ತೆಗೀರಿ, ಎದ್ರೆ ನಿಂತು ಹೋರಾಡೋಣ. ಅವಾಗ ಗೊತ್ತಾಗುತ್ತೆ ಉಳಿಯೋರ್ ಯಾರು, ಅಳಿಯೋರ್ ಯಾರು ಅಂತ. ಏ ಧರ್ಮ, ಸಾಗ್ರಿ, ಗಟ್ಸಿಲ್ವಾ? ಗಟ್ಸಿದ್ರೆ ಬಾಗ್ಲು ತೆಗಿಯೋ. ಬೇಡ ಮಂಡೋದರಿ, ಬಾಗಿಲ್ ಬಡಿಬೇಡ ಬಿಡು. ನೀನ್ ಅವ್ರಿಗೆ ಎಷ್ಟು ಸಿಟ್ಟು ಬರುವ ಹಾಗೆ ಮಾತಾಡಿದ್ರು ಆ ಪಾಪಿಗಳಿಗೆ ಏನು ಅನ್ಸಲ್ಲಮ್ಮ. ಅವರು ಹೇಡಿಗಳಂತ ನಮ್ಮನ್ನ ಒಳಗೆ ಕೂಡ ಹಾಕದ ಮೇಲೆ ಗೊತ್ತಾಯ್ತಲ್ವಾ? ಸುಮ್ನಿದ್ದು ಬಿಡು. ಸುಮ್ನಿದ್ರೆ ಇಲ್ಲಿಂದ ಹೊರಗೆ ಹೋಗೋದ್ ಹೇಗ್ ದೊಡಮ್ಮ? ನಾವಿಲ್ಲಿ ಸಿಕ್ಕಾಕೊಂಡಿದೀವಿ ಅಂತ ಮನೆಯವ್ರಿಗೆ ತಿಳ್ಸೋಣ ಅಂತಂದ್ರೆ ನನ್ನ ಹತ್ರ ಇದ್ದಿದ್ದ ಫೋನ್ ಕೂಡ ಕಿತ್ತಿಟ್ಕೊಂಡಿದ್ದಾರೆ. ಅವ್ರು ಯಾಕೆ ನಮ್ಮನ್ನ ಇಲ್ಲಿ ಕೂಡಾಕಿದ್ದಾರೆ, ಅವ್ರ ಮುಂದಿನ ಉದ್ದೇಶ ಏನು, ನನ್ಗೆ ಒಂದೂ ಅರ್ಥ ಆಗ್ತಿಲ್ಲ. ಆ ಸಾಗ್ರಿ ನೋಡಿದ್ರೆ ಹಿಮನ್ ಕರ್ಕೊಂಬಾ ಕರ್ಕೊಂಬಾ ಅಂತಿದ್ದಾಳೆ. ಹಿಮಾ ಕಾಣೆ ಆಗಿರೋದ್ರಿಂದ ನಮ್ಮ ಕೈವಾಡ ಇಲ್ಲ. ಇಷ್ಟಿದ್ರು ಅವಳು ಯಾಕೆ ನಮ್ಗೆ ಈ ಥರ ಮಾತಾಡ್ತಿದ್ದಾಳೆ? ಹಿಮಾ ಕಾಣಿ ಆಗಿದ್ರೆ ಹಿಂದೆ ಅವಳ ಕೈವಾಡ ಇರುವಾಗ ಅವಳು ಹಾಗೆ ತಾನೇ ಮಾತಾಡ್ಬೇಕು. ಅವಳು ಹಾಗೆ ಮಾತಾಡಿದ್ರೆ ತಾನೇ ಅವಳ ಮೇಲೆ ಯಾರಿಗೂ ಅನುಮಾನ ಬರದೇ ಇರೋದು. ಏನ್ ಮಾತಾಡ್ತಿದ್ದೀರ ದೊಡಮ್ಮ? ಹಿಮಾನ ಕಿಡ್ನಾಪ್ ಮಾಡಿದ್ದು ಸಾಗ್ರಿನ, ಆದ್ರೆ ಹಿಮಾ ಅವ್ರ ಅಣ್ಣನ ಮಗಳು ತಾನೇ. ಆ ಕಟ್ಟಿಗೆಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ ಮಂಡೋದರಿ. ಅವಳ ಲಾಭಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ನನ್ನ ಪ್ರಕಾರ ಆ ಹಿಮಾ ಸಾಗರಿ ಸುಪರ್ದಿಲ್ಲೇ ಇದ್ದಾಳೆ. ಹೇಗೆ ಹೇಳ್ತೀರಾ ದೊಡಮ್ಮ? ಅಲ್ಲಿ ಅವಳು ಮಾತಾಡಿದ್ದು ಕೇಳಿಸ್ಕೊಂಡಿಯ ಮಂಡೋದರಿ? ಎಲ್ಲ ಆಟ ನಾನೇ ಆಡ್ತಾ ಇರೋದು, ನಿಮ್ಮನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದು ನಾನೇ, ನೀವೆಲ್ಲ ನನ್ನ ಆಟದಲ್ಲಿ ಬರೀ ಕಾಯಿಗಳಷ್ಟೇ ಅಂತ ಹೇಳದ್ಲಲ್ಲ, ಏನರ್ಥ ಹೇಳು? ನಾವಿಲ್ಲಿ ಬರಕ್ಕೋಸ್ಕರ ಹಿಮ್ಮನ್ನ ಅಡಗಿಸಿಡೋ ನಾಟಕ ಮಾಡಿದ್ಲು ಅಂತ ತಾನೆ?
ಸತ್ಯನ ಎಲ್ಲರಿಗೂ ತಿಳಿಸ್ಲೇಬೇಕು. ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ, ನಾನು ಹೋಗ್ಬೇಕು. ಆ ಸತ್ಯ ಯಾರಿಗೆ ಗೊತ್ತಾಗ್ಬಾರ್ದು ಅಂತಾನೆ ನಿನ್ನ ಇಲ್ಲಿ ಕೂಡಾಕಿರೋದು. ಅಟ್ಲೀಸ್ಟ್ ಒಂದು ಮೊಬೈಲ್ ಫೋನ್ ಆದ್ರೂ ಕೊಡಿ ಪ್ಲೀಸ್. ಫೋನ್ ಕೊಟ್ರೆ ಯಾರಿಗಮ್ಮ ಫೋನ್ ಮಾಡ್ತೀಯಾ? ನಿನ್ ಕಡೆಯವ್ರ ಕಿಡ್ನಾಪರ್ ನಿನ್ನ ಕೂಡಾಕಿದ್ಮೇಲೆ ಯಾರಮ್ಮ ನಿನ್ ಸಹಾಯಕ್ಕೆ ಬರ್ತಾರೆ? ಬಾಯಮ್ಮ ಒಂದು ಇಂಜೆಕ್ಷನ್ ಕೊಡು. ಎರಡಾಕಿ ಎರಡಾಕಿ ನೀವು, ನಾ ಹೇಳ್ತೀನಿ ಹಾಕಿ. ಈಗ ಮೂರು ಹಾಕ್ಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗ್ಬಿಡತ್ತೆ. ಯಾಕೋ ನನಗೆ ಗಿಲ್ತಾ ಇದೆಯಾ ಅಪ್ಪ? ಮಹೇಶ್ ಸಾಗರಿ, ನೀನು ನನಗೆ ಬುದ್ಧಿ ಹೇಳಿ ಹೇಳಿ ನೀನೇ ತಲೆ ಕೆಟ್ಟೋಳ್ತರ ಆಡ್ತಾ ಇದೆಯಲ್ಲ. ಈ ಹಿಂದೆ ನಾವು ಸಾಯಿಸಕ್ ಹೋಗಿದ್ರಿಂದ ಆದ ಅನಾಹುತಗಳು ನಿನಗೆ ಗೊತ್ತು ತಾನೆ. ಮೊದಲು ಗೌರಿನ ಸಾಯಿಸಕ್ ಹೋಗಿದ್ದಕ್ಕೆ ಆ ಮುದುಕಿ ಗುಂಡೆಟ್ಬಿಟ್ಟು ಅದು ಮಹೇಶ್ಗೆ ನಮ್ಮ ಮೇಲೆ ಅನುಮಾನ ಬರ ಕಾರಣ ಆಯ್ತು. ಎರಡನೇ ಸಲ ಗೌರಿನ ಜೀವಂತವಾಗಿ ಹೂತ ಹಾಕಿದ್ವಿ, ಆದ್ರೆ ಅವಳು ಸಾಯ್ಲಿಲ್ಲ, ಅಲ್ಲೂ ನಮಗ್ ತೊಂದರೆ ಆಯ್ತು. ಆಮೇಲೆ ಗೌರಿನ ಹುಲಿ ಬಾಯಿಗಿಟ್ಟು ಬಂದ್ವಿ, ಅಲ್ಲೂ ಅವಳು ಸಾಯ್ಲಿಲ್ಲ, ಮತ್ತೆ ನಮಗ್ ಸೋಲಾಯ್ತು. ಆ ಜಗದೀಶನ ಸಾಯ್ಸಕ್ ನೋಡಿದ್ವಿ, ಅವನು ಸತ್ತ ಹಾಗೆ ನಾಟಕ ಮಾಡಿ ನಾವದು ನಂಬೋ ಹಾಗೂ ಮಾಡಿಬಿಟ್ಟ, ಅಲ್ಲೂ ನಮಗ್ ಸೋಲಾಯ್ತು. ಹೀಗೆ ನಾವು ಮಾಡಿದ ಪ್ರಯತ್ನದಲ್ಲೆಲ್ಲ ನಮಗ್ ಸೋಲಾಗಿದೆಯಮ್ಮ.